ಜಾರ್ಜಿಯಾ ದೇಶದ ಸೇಂಟ್ ಸೈಮನ್ಸ್ ದ್ವೀಪದ ಕಡಲತೀರದಲ್ಲಿ ಏಕಾಏಕಿ 50 ಕ್ಕೂ ಹೆಚ್ಚು ಪೈಲಟ್ ತಿಮಿಂಗಿಲಗಳು ಕೊಚ್ಚಿಕೊಂಡು ದಡಕ್ಕೆ ಬಂದು ಮರಣ ಹೊಂದಿರುವ ಘಟನೆ ನಡೆದಿದೆ. ತಿಮಿಂಗಿಲಗಳು ದಡಕ್ಕೆ ಬಂದು ಬಿದ್ದಿರುವುದನ್ನು ಕಂಡು ಅಲ್ಲಿದ್ದ ಪ್ರವಾಸಿಗರು ಮತ್ತೆ ಅವುಗಳನ್ನು ತಳ್ಳಿ ಸಮುದ್ರಕ್ಕೆ ಸೇರಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಅವು ಸಮುದ್ರಕ್ಕೆ ಮರಳುತ್ತಿರಲಿಲ್ಲ. ದಡಕ್ಕೆ ಕೊಚ್ಚಿ ಬಂದ ಅಷ್ಟು ತಿಮಿಂಗಿಲಗಳು ನಿಗೂಢವಾಗಿ ಸಾವನ್ನಪ್ಪಿವೆ. ತಿಮಿಂಗಿಲಗಳ ಈ ಸಾಮೂಹಿಕ ಮರಣದ ಬಗ್ಗೆ ಹಲವು ರೀತಿಯ ಅನುಮಾನಗಳು ವ್ಯಕ್ತವಾಗುತ್ತಿವೆ.